ಬಂದು ಮಂಡ್ಯದಲ್ಲಿ ಹೇಳಿದ್ರು ಇದೆ ಅಮಿಷ ದೇವೇಗೌಡರಿಗೆ ದೇವೇಗೌಡರ ಕುಟುಂಬ ಓಟ್ ಹಾಕಿದ್ರೆ ಎಟಿಎಂ ದೇವೇಗೌಡರ ಕುಟುಂಬ ಅಂದ್ರು ಚಾಲೆಂಜ್ ಮಾಡಿದೆ ನಾನು ಅಮಿಷ ಗೆ ಒಂದೇ ಒಂದು ಪ್ರಕರಣ ಈ ರಾಜ್ಯದಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಈ ನಾಡಿನ ಸಂಪತ್ತನ್ನ ಲೂಟಿ ಮಾಡಿರೋದು ನಿಮಗೆ ನೈತಿಕತೆ ಇದ್ರೆ ಇವತ್ತು ಜನತೆ ಮುಂದೆ ಇಡಿ ಅಂತ ಹೇಳಿ ಏನು ನಡೀತಾ ಇದೆ ಎಟಿಎಂ ನಡೀತಾ ಇದೆಯಲ್ಲ ಇವತ್ತು ಎಟಿಎಂ ಬಿಜೆಪಿ ಇದು ಅಲ್ಲೆಲ್ಲ ಉಪ್ಪಳಿಲಿ 3 ಕೋಟಿ ಸೀಜ್ ಆಗಿದೆಯಲ್ಲ ಅದು ಇನ್ನೊಬ್ಬ ಮಂತ್ರಿ ದುಡ್ಡದು ಇನ್ನೊಬ್ಬ ಮಂತ್ರಿ ಕೊಡಬೇಕಾದ ದುಡ್ಡು ಇಟ್ಟಿದ್ರು ಇದು ಡ್ರಾಮಾ ಆಡ್ತಾ ಇದ್ದಾರೆ ಇವರು ಬಿಜೆಪಿ ಅವರು 2 3 ದಿನ ಇದನ್ನ ತೋರಿಸಿ ಓ ನಾವೇನೋ ನಿಷ್ಪಕ್ಷಪಾತವಾದ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇನ್ನು ಒಂದು ತಿಂಗಳು ಹೋದ್ರೆ ಮಾಡಾಳ್ ವೀರಪ್ಪನ ವಿರೂಪಾಕ್ಷನು ಇಲ್ಲ ಅವರ ಮಗನು ಇಲ್ಲ ಇನ್ನು ಆರಾಮಾಗಿ ಇನ್ನು ಎಲಿವೇಷನ್ ಕೊಡ್ತಾರೆ ಇನ್ನು ಎಲಿವೇಷನ್ ಸಿಗ್ತದೆ ಇವರು ಮಾಡೋ ಕೆಲಸ ಅಷ್ಟೇ ಎಟಿಎಂ ಕರ್ನಾಟಕ ನಾಡಿನ ಜನತೆಯ ದುಡ್ಡು ಎಟಿಎಂ ಮಾಡ್ಕೊಂಡಿರೋದು ಈ ಬಿಜೆಪಿ ನಾಯಕರುಗಳು ಲೂಟಿ ಹೊಡಿತಾ ಇದ್ದಾರೆ ಅವರ ಪಕ್ಷದ ಎಂಎಲ್ಎಗಳು ಹೇಳ್ತಾರೆ 2000 ಕೋಟಿ 3000 ಕೋಟಿ ಟೆಂಡರ್ ನಲ್ಲಿ ಅಕ್ರಮ ಅಂತ ಹೇಳಿ ಅವರ ಎಂಎಲ್ಎಗಳು ಹೇಳ್ತಾ ಇದ್ದಾರೆ ಇದು ಬಿಜೆಪಿ ಆಡಳಿತ ಇಲ್ಲಿ ಬಂದು ಚರ್ಚೆ ಮಾಡ್ತಾರೆ ರಾಮನಗರಕ್ಕೆ ಬಂದು ಮಂಡ್ಯಕ್ಕೆ ಬಂದು ಏನೋ ಮುಗಿಸ್ಬಿಡ್ತೀವಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡೋದು ಏನೇ ತಪ್ಪಿರಲಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ತಿದ್ದಿಕೊಳ್ಳಕ್ಕೆ ನಾವು ತಯಾರಾಗಿದ್ದೇವೆ ನೀವು ಬೆಳೆಸಿರೋ ನಿಮ್ಮ ಮನೆ ಮಕ್ಕಳು ನಾವು ತಪ್ಪು ಕೆಲವರು ಮಾಡ್ತೀವಿ ಮನುಷ್ಯನ ಸಹಜ ಗುಣ ನಾನು ಸುರೇಶ್ ಗೌಡರ ವಿಷಯದಲ್ಲೂ ಹೇಳೋದು ಅದೇ ತಪ್ಪುಗಳಾಗಿದೆ ನಾನು ಎಲ್ಲ ಒಪ್ಪಲ್ಲ ಆದರೂ ಅವರ ತರ ಅನ್ಯಾಯ ಮಾಡಿಲ್ಲ ಅವರ ರೀತಿ ನಾವು ಅನ್ಯಾಯ ಮಾಡಿಲ್ಲ ಅದರಿಂದ ನಮ್ಮ ತಪ್ಪುಗಳೇನಿದ್ರು ನಾನು ತಿದ್ದಿಕೊಳ್ಳತಕ್ಕಂತದಕ್ಕೆ ಅವರಿಗೂ ಸಲಹೆ ಕೊಡ್ತೀನಿ ಎಲ್ಲರಿಗೂ ಸಲಹೆ ಕೊಡ್ತೀನಿ ದಯವಿಟ್ಟು ಮಂಡ್ಯ ಜಿಲ್ಲೆಯ ಜನತೆ ನಿಮ್ಮಲ್ಲಿ ನಾನು ವಿಶೇಷವಾಗಿ ನಮ್ಮ ನಿವಾಸ ಮಂಡ್ಯ ನಗರದ ನಾಗಮಂಗಲದ ಜನ ಎದ್ರೆ ನಿಮ್ಮ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ ಎಂತ ಎಂತ ಕುತಂತ್ರದ ರಾಜಕಾರಣ ಆದ್ರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಂತ ಕುತಂತ್ರದ ರಾಜಕಾರಣ ಆದ್ರು ನಿಖಿಲ್ ಕುಮಾರ್ ಸ್ವಾಮಿಯನ್ನ ಎತ್ತಕೊಂಡ್ರಿ ನೀವು 7000 ಮತ ಕೊಟ್ರಿ ಅವತ್ತು ಹೆಚ್ಚಿನ ಮತ ಅಲ್ಲಿ ಉಳಿಸ್ಕೊಟ್ರಿ ನೀವು ಅದರಿಂದ ನೀವು ಮನಸ್ಸು ಮಾಡಿದ್ರೆ ಸುರೇಶ್ ಗೌಡರು ಇವತ್ತು ಮತ್ತದೇ 50000 ಮತದಲ್ಲಿ ಗೆಲ್ತಕ್ಕಂತದಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ